श्रुति स्मृति पुराणानां आलयं करुणालयं नमामि भगवत्पाद शंकरं लोकशंकरं। विषय ಏನೆಂದರೆ ಈ ವರ್ಷ ಗಣೇಶ ಚತುರ್ಥಿ ವಿಷಯದಲ್ಲಿ ಸೆಪ್ಟೆಂಬರ್ 18ಕ್ಕೆ ಮಾಡಬೇಕು ಅಥವಾ 19ಕ್ಕೆ ಮಾಡಬೇಕು ಎಂಬ ವಿಷಯದ ಕುರಿತು ಗೊಂದಲ ಬಂದಿದೆ। ಕಾರಣ ಎರಡೂ ದಿನ ಚತುರ್ಥಿ ಮಧ್ಯಾಹ್ನ ವ್ಯಾಪಿನಿಯಾಗಿ ಬಂದಿದೆ। ಧರ್ಮಸಿಂಧು ಭಾದ್ರಪದ ಶುಕ್ಲ ಚತುರ್ಥಿಯಲ್ಲಿ ವಿನಾಯಕ ವ್ರತವು ಅದು ಮಧ್ಯಾಹ್ನ ವ್ಯಾಪಿನಿಯಾಗಿ ಇರತಕ್ಕದ್ದು। ಎರಡೂ ದಿನ ಪೂರ್ಣವಾಗಿ ಮಧ್ಯಾಹ್ನ ವ್ಯಾಪಿನಿಯಾದರೆ ಅಥವಾ ಎರಡೂ ದಿನ ಮಧ್ಯಾಹ್ನ ವ್ಯಾಪ್ತಿ ಇಲ್ಲದಿದ್ದರೆ ಪೂರ್ವೇ ಗ್ರಾಹ್ಯವು, ಎರಡೂ ದಿನ ಸಮವಾಗಿ ಅಥವಾ ವಿಷಮವಾಗಿ ಏಕದೇಶ ವ್ಯಾಪ್ತಿಯಾದರೂ ಪೂರ್ವೇ ಗ್ರಾಹ್ಯವು। ವಿಷಮ ವ್ಯಾಪ್ತಿ ವಿಷಯದಲ್ಲಿ ಮಾನ್ಯ ದಿನ ಹೆಚ್ಚು ವಿಷಮ ವ್ಯಾಪ್ತಿ ಇದ್ದರೆ ಅದೇ ಗ್ರಾಹ್ಯವೆಂದು ಕೆಲವರ ಮತವು। ಪೂರ್ವ ದಿನ ಮಧ್ಯಾಹ್ನದಲ್ಲಿ ಸ್ಪರ್ಶವೇ ಇಲ್ಲದೆ ಪರದಿನದಲ್ಲಿ ಮಧ್ಯಾಹ್ನ ವ್ಯಾಪ್ತಿ ಇದ್ದರೆ ಪರವೇ ಗ್ರಾಹ್ಯವು। ಪೂರ್ವ ದಿನ ಮಧ್ಯಾಹ್ನದಲ್ಲಿ ಏಕದೇಶ ವ್ಯಾಪ್ತಿ ಇದ್ದು ಪರದಿನದಲ್ಲಿ ಪೂರ್ಣ ಮಧ್ಯಾಹ್ನ ವ್ಯಾಪ್ತಿ ಇದ್ದರೆ ಪರವೇ ಗ್ರಾಹ್ಯವು, ಗಣೇಶ ಚತುರ್ಥಿ ನಿರ್ಣಯವು। ಹಾಗೂ ಕಾಲಮಾಧವ, ಹೇಮಾದ್ರಿ ಇತ್ಯಾದಿ ಧರ್ಮಗ್ರಂಥಗಳಲ್ಲಿ ಮಾರನೇ ದಿನ ಸಂಪೂರ್ಣ ಮಧ್ಯಾಹ್ನ ವ್ಯಾಪಿನಿಯಾಗಿ ಚತುರ್ಥಿ ಬಂದರೆ ಪರವೇ ಗ್ರಾಹ್ಯವೆಂದು ಬರೆದಿದೆ। ಇಲ್ಲಿ ಪೂರ್ವ ದಿನ ಅಂದರೆ ತಾರೀಖ್ 18 ಚತುರ್ಥಿ ಸಂಪೂರ್ಣ ಮಧ್ಯಾಹ್ನ ವ್ಯಾಪಿನಿಯಾಗಿ ಬಂದಿಲ್ಲ, ಮಾರನೇ ದಿನ ತಾರೀಖ್ 19 ಚತುರ್ಥಿ ಸಂಪೂರ್ಣ ಮಧ್ಯಾಹ್ನ ವ್ಯಾಪಿನಿಯಾಗಿ ಇರುತ್ತದೆ। ಅದನ್ನು ಆಧರಿಸಿ ಗಣೇಶ ಚತುರ್ಥಿಯನ್ನು ತಾರೀಖ್ 19 ನಮ್ಮ ಭಗವಣ ಪಂಚಾಂಗದಲ್ಲಿ ಬರೆದಿದ್ದೇವೆ। ಅಷ್ಟೇ ಅಲ್ಲದೆ ಈ ಹಿಂದೆ ಈಶ್ವರ ಸಂವತ್ಸರ, ಬಹುಧಾನ್ಯ ಸಂವತ್ಸರ ಅದರಲ್ಲಿಯೂ ಕೂಡ ಇದೇ ರೀತಿ ಗೊಂದಲ ಉಂಟಾದಾಗ ನಮ್ಮ ಪೂರ್ವಜರು ಆಳವಾಗಿ ಅಭ್ಯಸಿಸಿ ವಿಚಾರ ಮಾಡಿ ಮಾರನೇ ದಿನ ಗಣೇಶ ಚತುರ್ಥಿಯನ್ನು ಬರೆದ ಉದಾಹರಣೆಗಳೂ ಇವೆ। ಇವೆಲ್ಲವನ್ನೂ ಆಧರಿಸಿ ತಾರೀಖ್ 19ಕ್ಕೆ ಭಗ್ಗೋಣ ಪಂಚಾಂಗದಲ್ಲಿ ಬರೆದಂತಹ ಗಣೇಶ ಚತುರ್ಥಿಯು ಸೂಕ್ತವಾಗಿದೆ ಅಂತ ನಮ್ಮ ಭಗ್ಗೋಣ ಪಂಚಾಂಗದ ಮತ।